ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀಟ್ ನಮಗೆ ಡೇ ಟು ಡೇ ಅಪ್ಡೇಟ್ ನ ಕೊಡ್ತಾ ಇದ್ದು, ಏನೆಲ್ಲ ಬೆಳವಣಿಗೆ ಆಗ್ತಾ ಇದಾವೆ ಅಂತ ಲೇಟೆಸ್ಟ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬಹುದು. ಇದೊಂದು ಬಿಗ್ ಅಪ್ಡೇಟ್ ಬಂದಿದೆ ಏನಂದ್ರೆ, ಇಲ್ಲಿ 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶೂನ್ಯ ಅಂದ್ರೆ ಜೀರೋ ಮತ್ತೆ ಅದೇ ರೀತಿ ನೆಗೆಟಿವ್ ಅಂಕಗಳನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಇದು ನಿಮಗೆ ಶಾಕ್ ಅನ್ಬಹುದು. ಅದು ಇಲ್ಲಿ ಅಂದ್ರೆ ಅದು ಹೆಚ್ಚು ಇಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಇಲ್ಲಿ ಲೀಕ್ ಆಗಿದೆ, ಇಲ್ಲಿ ಪೇಪರ್ ಲೀಕ್ ಆಗಿದೆ, ಅಲ್ಲೇ ಕೂಡ ಬಂದಿದೆ ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ ಅತಿ ಕಡಿಮೆ ನೆಗೆಟಿವ್ ಅಂಕ ಕೂಡ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿರೋಕೆ ಡೈರೆಕ್ಷನ್ ಪ್ರಕಾರ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ನಗರವರು ಅದೇ ರೀತಿ ಕೇಂದ್ರವರು ಪರೀಕ್ಷಾ ಕೇಂದ್ರವರು ಫಲಿತಾಂಶ ಪ್ರಕಟ ಮಾಡೋಕ್ಕೆ ಮಾಹಿತಿ ಕೊಟ್ಟಿದ್ರು. ಅದರ ನಡುವೆ ಇಲ್ಲಿ 2,250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶೂನ್ಯ ಅಂಕಗಳು, 9,500 ಹೆಚ್ಚು ವಿದ್ಯಾರ್ಥಿಗಳು ನೆಗೆಟಿವ್ ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಕೇಂದ್ರ ಬಿಂದು ಆಗಿರುವ ಬಿಹಾರ ಜಾರ್ಖಂಡ್ಗಳಲ್ಲಿ ಹಲವಾರು ಕಡೆ ಈ ರೀತಿಯಾಗಿದೆ. ಇದ್ರ ಬಗ್ಗೆ ಕೂಡ ತನಿಖೆ ನಡೆಸಬೇಕು, ಪರೀಕ್ಷೆ ರದ್ದುಪಡಿಸಬೇಕು ಅಂತ ಹೇಳಿ ಸಾಕಷ್ಟು ಜನ ಅದರ ಬಗ್ಗೆ ಕೂಡ ಈ ರೀತಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಜುಲೈ 22 ಅಂದ್ರೆ ನಿಮಗೆ ಜುಲೈ 22ರಂದು ನಿಮಗೆ ಪುನರಾರಂಭ ಮಾಡಿತ್ತು ಕೋರ್ಟು. ಇದ್ರ ಬಗ್ಗೆ ಸಂಸತ್ತಲ್ಲಿ ಕೂಡ ಚರ್ಚೆಗಳಾಗ್ತಾ ಇದೆ ಅಂತ ಮಾಹಿತಿ ಬರ್ತಾ ಇದೆ. ಅಫಿಷಿಯಲ್ ಆಗಿ ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಇದಾವೆ. ಪರೀಕ್ಷಾ ಕೇಂದ್ರದಲ್ಲಿ ಏನೇನಾಗಿದೆ, ಬೆಳವಣಿಗೆ ಆಗಿದೆ, ಇಲ್ಲಿ ಲೀಕ್ ಆಗಿದೆ, ಎಲ್ಲ ಮಾಹಿತಿಗಳನ್ನ ಮೊನ್ನೆ ನ್ಯಾಯಾಲಯ ಪಡೆದುಕೊಂಡಿದೆ. ತನಿಖೆ ಹಂತದಲ್ಲಿ ಕೂಡ ಇದೆ. ಇದರ ನಡುವೆ ಕೆಸರೆ ಟಾಟ ಕೂಡ ಬಂದಿದೆ. ಏನಂದ್ರೆ ಆ ರೀತಿ ಇವರು ನೀಟ್ನ ರದ್ದು ಮಾಡಬೇಕು ಅಂತ. ಇದರ ನಡುವೆ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ನೋಡಿ ನೋಡಬೇಕಾಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅದೇ ರೀತಿ ಸರ್ಕಾರ ನೀಟ್ ವಿರುದ್ಧ, ನೀಟ್ ಬೇಡ ಅಂತ ಹೇಳಿ ಒಂದು ವಿಧಾನಸಭೆಯಲ್ಲಿ ಒಂದು ಅಂಗೀಕಾರ ನೀಟ್ ನ್ಯಾಯ ಕೂಡ ತೆಗೆದುಕೊಳ್ಳೋಕೆ ತಯಾರಿ ಕೂಡ ಮಾಡ್ತಾ ಇದೆ, ಚರ್ಚೆಗೀಡಾಗ್ತಾ ಇದೆ. ನೀಟ್ ನಮಗೆ ಬೇಡ, ನೀಟ್ ರದ್ದುಪಡಿಸ್ತೇವೆ ಅಂತ ಹೇಳಿ ಒಂದು ವಿಧಾನಸಭೆಯಲ್ಲಿ ಒಂದು ತೀರ್ಪನ್ನು ಕೂಡ ಮಾಡಿಕೊಳ್ತಾರೆ, ಒಂದು ಅಂಗೀಕಾರ ಕೂಡ ಮಾಡ್ತಾರೆ. ಗ್ಯಾಪ್ ನೋಡಿಕೊಳ್ಳುವ ವಿದ್ಯಾರ್ಥಿಗಳ ಅಂಗೀಕಾರ ಮಾಡಿಕೊಡ್ತಾರೆ. ತಮಿಳುನಾಡು ಇದೇ ರೀತಿ 20-30 ಬಾರಿ ಇದೇ ರೀತಿ ಮಾಡ್ಕೊಂಡಿದೆ ನೆಟ್ ರದ್ದು ಅಂತ ಹೇಳಿ ಅಂಗೀಕಾರ ಮಾಡ್ಕೊಂಡಿದೆ. ಅದೇ ರೀತಿ ಸ್ಟೇಟ್ ಅವರು ಕೂಡ ಮಾಡ್ಕೊಡ್ತಾ ಇದಾರೆ. ಒಂದು ಕಿಂಚಿತ್ತು ಪ್ರಯೋಜನ ಇಲ್ಲ, ಇದಕ್ಕೆ ಹೇಳ್ತಾ ಇದ್ದೆ ಲಿಟ್ರಲಿ ಕಿಂಚಿತ್ತು ಪ್ರಯೋಜನ ಇಲ್ಲ. ನೀಟ್ನ ರದ್ದು ಮಾಡಬೇಕಂದ್ರೆ, ನೀಟ್ ಎಕ್ಸಾಮ್ ಬೇಡ ರದ್ದು ಮಾಡಬೇಕಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಮಾಡಬೇಕು ಅಥವಾ ಸುಪ್ರೀಂ ಕೋರ್ಟ್ ಮಾಡಬೇಕು. ಇನ್ ಕೇಸ್ ಕೇಂದ್ರ ಸರ್ಕಾರ ಮಾಡಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಫೈನಲ್ ರಿಜಿಸ್ಟ್ರೇಷನ್ ಸುಪ್ರೀಂ ಕೋರ್ಟ್ ಮನೆ ನ್ಯಾಯಾಲಯ ಕನ್ಸಿಡರ್ ಮಾಡಬೇಕು. ಗ್ಯಾಪ್ ನಡ್ಕೊಂಡು ನೀವು ಯಾವ್ದೇ ರೀತಿ ರಾಜ್ಯ ಸರ್ಕಾರ ಯಾವ್ದೇ ರೀತಿ ಮಾಡೋದಕ್ಕೆ ಆಗೋದಿಲ್ಲ. ಜಸ್ಟ್ ಬಂದ್ಬಿಟ್ಟು ಅವರ ರಾಜಕೀಯ ಅಷ್ಟೇ, ರದ್ದು ಮಾಡ್ತೀವಿ ಅಂತ ಅಂಗೀಕಾರ ಮಾಡಬಹುದು, ಅದ್ರ ರಾಜಕೀಯ ಅಷ್ಟೇ. ಡೆಫಿನೆಟ್ಲಿ ಅದು ಕೋರ್ಟ್ಗೆ ಹೋಗುತ್ತೆ, ಮನೆ ನ್ಯಾಯಾಲಯ ತೀರ್ಮಾನ ಮಾಡಿದ್ರೆ ಮಾತ್ರ ನಿಮಗೆ ನೀಟ್ ರದ್ದು ಮಾಡಕ್ಕಾಗೋದು ಇಲ್ಲ ಆಗೋದಿಲ್ಲ. ಇದು ಸ್ಕ್ಯಾಮ್ ಸ್ಕೀಮ್ಸ್ ಎಲ್ಲ ಆಗ್ತದೆ, ಅದ್ರ ಬಗ್ಗೆ ಏನ್ ಮಾಡ್ತೀರಾ, ತನಿಖೆ ಯಾವ ರೀತಿ ಮಾಡ್ತೀರಾ ಅಂತ ತೀರ್ಮಾನ ಕೈಗೊಂಡಿದೆ. ತೀವ್ರ ಮುಜುಗರ ಆಗಿದೆ, ಇನ್ ಮುಂದೆ ನೀಟ್ ಪರೀಕ್ಷೆ ಬಹಳ ಸ್ಟ್ರಿಕ್ಟ್ ಆಗಿರುತ್ತೆ ಅಂತ ಹೇಳ್ತಾ ಇದಾರೆ. ಈ ರೀತಿ ಅಂಗೀಕಾರ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದಾರೆ. ನಿಮ್ಮ ಬಗ್ಗೆ ಅಭಿಪ್ರಾಯ ತಿಳಿಸಿ, ನೀಟ್ ಇರಬೇಕಾ ರದ್ದಾಗಬೇಕಾ, ರಾಜ್ಯ ಸರ್ಕಾರ ಅಭಿಪ್ರಾಯ ಏನು ಅಂತ ಹೇಳಿ ನೀವು ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.